ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಮುಂದಿನ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಬಿಜೆಪಿ ಶಾಸಕರು ಇದ್ದಾರೆ ಅವರು ಕಾಂಗ್ರೆಸ್ನ ಮೇಟಿ ಅವರ ವಿರುದ್ಧ ಹದಿನೈದು ಸಾವಿರ ಹೋಟೆಲ್ ಗೆದ್ದಿದ್ರು ಈಗ ಇಲ್ಲಿ ಬಿಜೆಪಿಯಿಂದ ವೀರಣ ಮಠ ಮಲ್ಲಿಕಾರ್ಜುನ ಮಠ ಅವರ ಬ್ರದರು ಆಮೇಲೆ ಎಂ ಎಲ್ ಸಿ ಪೂಜಾರ್ ಬಿಜೆಪಿನ ಕಟ್ಟಿ ಬೆಳೆಸಂತ ಹಿರಿಯ ನಾಯಕ ಎಂ ಎಲ್ ಸಿ ಪೂಜಾರ್ ಮೂರು ಜನ ಕೂಡ ಕೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಕಾಂಗ್ರೆಸ್ ಇಂದ ಮೇಟಿ ಜೊತೆಗೆ ಅಜಯ್ ಕುಮಾರ್ ಸರ್ ನಾಯಕ್ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳು ಇಲ್ಲೇನು ಅಂದ್ರೆ ಕಳೆದ ಸರ್ವೆಲ್ಲೂ ಕೂಡ ಬಿಜೆಪಿ ಮುನ್ನಡೆ ಇತ್ತು ಈ ಸರ್ವೆ ಕೂಡ ಮುನ್ನಡೆಯ ಕಾಯ್ದುಕೊಳ್ಳುತ್ತೆ ಬಟ್ ಕಾಂಗ್ರೆಸ್ ಏನಾರ ಲಿಂಗಾಯತ್ರಿ ಟಿಕೆಟ್ ಕೊಟ್ಟರೆ ಇಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅಂತ ಗ್ರೌಂಡ್ ರಿಪೋರ್ಟ್ ಇದೆ ಇನ್ನು ಕೊಟ್ಟಿಲ್ವಲ್ಲ ಕೊಟ್ಟಿಲ್ಲ ಇನ್ನು ಮೇಟಿ ಅವರೇ ಓಡಾಡ್ತಾವಲ್ಲ ಹಾಗಾಗಿ ಈ ಕ್ಷಣಕ್ಕೆ ನವೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಮಂಡನೆ ಕಾಯ್ಕೊಂಡಿದ್ದು ಮೇಟಿ ಬದಲಲ್ಲಿ ವಿಜಯ್ ಏನು ಅಜಯ್ ಕುಮಾರ್ ಸರ್ನಾಯಕ್ಗೆ ಟಿಕೆಟ್ ಕೊಡ್ಬೇಕು ಡಿಕೆಶಿಗೆ ಬೆಂಬಲ ಅವ್ರ ಬೆಂಬಲಿಗರು ಸೊ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತಿ ಸಿದ್ದರಾಮಯ್ಯ ಟೀಮ್ ಹ ಅಜಯ್ ಕುಮಾರ್ ಸರ್ ಸ್ವಲ್ಪ ಈ ಹಿಂದೆ ಸ್ವಲ್ಪ ಏನೇನು ಆಗಿತ್ತಲ್ಲ ಹಾಗಾಗಿ ಅವ್ರಿಗೆ ಅದೆಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಇವ್ರಿಗಿ ವಯಸ್ಸಾಗಿಲ್ಲ ಫುಲ್ ಟ್ರೋಲ್ ಅವಾಗ ಅದ್ ನೋಡಿದ್ಮೇಲೆ ಗೊತ್ತಾಯ್ತು ಆಗಿಲ್ಲ ಅಂತ ಮೇಟಿ ಅವ್ರಿಗೆ ವಯಸ್ಸಾಗಿಲ್ಲ ಬಟ್ ಅಜಯ್ ಕುಮಾರ್ ಸರ್ ನಾಯಕ್ ಡಿ ಕೆ ಶಿ ಹ್ಯಾಂಡು ಮೇಟಿ ಸಿದ್ದರಾಮಯ್ಯ ಹ್ಯಾಂಡು ಇಲ್ಲಿ ಕಾಂಗ್ರೆಸ್ ಲಿಂಗಾಯಿತ ಲಿಂಗಾಯತ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಅನುಕೂಲ ಅಂತ ಕಾಂಗ್ರೆಸ್ ಅನುಕೂಲ ಅಂತಿದೆ ಬಟ್ ನಮ್ಮ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಅಕ್ಟೋಬರ್ ನಲ್ಲಿ ಕೂಡ ಬಿಜೆಪಿ ನವೆಂಬರ್ ಕೂಡ ಬಿಜೆಪಿ ಮುನ್ನಡೆಯನ್ನ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಯ್ದುಕೊಂಡಿದೆ ಒಂದು ವೇಳೆ ಈ ಟ್ರೆಂಡ್ ಚೇಂಜ್ ಆಗಬೇಕು ಅಂದ್ರೆ ಲಿಂಗಾಯಿತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕಾದ್ರೆ ಅಲ್ಲಿ ಚೇಂಜಸ್ ಆಗೋ ಸಾಧ್ಯತೆ ಇದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.